ಅಹಮದಾಬಾದ್ನಿಂದ ಕಾಲ್ಕಿತ್ತ ನಿತ್ಯಾನಂದ ಶಿಷ್ಯರು, ಗುಜರಾತ್ ಪೊಲೀಸ್ ರೇಡ್ ಬಳಿಕ ಈಗ ನಿತ್ಯಾ ಶಿಷ್ಯರು ಈಗ ಕಾಲ್ಕಿತ್ತಿದ್ದಾರೆ. ಗುಜರಾತ್ ಆಶ್ರಮದಿಂದ ಬಿಡದಿ ಕಡೆಗೆ ಬಂದ್ರ ಶಿಷ್ಯರು ಅನ್ನುವಂತಹ ಪ್ರಶ್ನೆ ಇದೀಗ ಸಹಜವಾಗಿ ಮೂಡ್ತಾ ಇರುವಂತದ್ದು. ಅಹಮದಾಬಾದ್ನಿಂದಂತೂ ಕಾಲ್ಕಿತ್ತಿದ್ದಾರೆ ನಿತ್ಯಾನಂದ ಶಿಷ್ಯರು, ಗುಜರಾತ್ ಪೊಲೀಸರ ರೇಡ್ನ ಬಳಿಕ ಕಾಲ್ಕಿತ್ತ ನಿತ್ಯಾ ಶಿಷ್ಯರು. ಗುಜರಾತ್ ಆಶ್ರಮದಿಂದ ಬಿಡದಿ ಕಡೆಗೆ ಏನಾದರೂ ಬಂದ್ರ ಜನಾರ್ದನ ಶರ್ಮಾ ದೂರು ನೀಡಿದ ಬಳಿಕ ಈಗ ತನಿಖೆ ಚುರುಕುಗೊಳ್ತಾ ಇದೆ. ಅಹಮದಾಬಾದ್ನಿಂದ ಕಾಲ್ಕಿತ್ತಿದ್ದಾರೆ ನಿತ್ಯಾನ ಶಿಷ್ಯರು, ಗುಜರಾತ್ ಪೊಲೀಸ್ ರೇಡ್ನ ನಂತರ ಈ ರೀತಿಯ ಬೆಳವಣಿಗೆ ಆಗಿದೆ. ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಪೊಲೀಸರು ನಡೆಸಿದಂತಹ ದಾಳಿಯ ವೇಳೆ ಮಕ್ಕಳ ಮೇಲಿನ ದೌರ್ಜನ್ಯ ಬಯಲಾಗಿತ್ತು. ಈ ದಾಳಿಯ ಸಂದರ್ಭದಲ್ಲಿ ಮಕ್ಕಳ ಮೇಲೆ ಏನೆಲ್ಲ ದೌರ್ಜನ್ಯವನ್ನ ಎಸಗ್ತಾ ಇದ್ರು ಅವೆಲ್ಲವೂ ಕೂಡ ಬಯಲಾಗಿದೆ. ಗುಜರಾತ್ ಆಶ್ರಮದಿಂದ ಈಗಾಗಲೇ ಕಾಲ್ಕಿತ್ತಿದ್ದಾರೆ ನಿತ್ಯಾನ ಶಿಷ್ಯರು, ಕ್ರಮ ಕೈಗೊಳ್ಳುವ ಭಯದಲ್ಲಿ ಗುಜರಾತ್ ಆಶ್ರಮದಿಂದ ಕಾಲ್ಕಿತ್ರ. ಶಾಲೆಗಾಗಿ ಭೂಮಿ ಪಡೆದು ಆಶ್ರಮ ನಡೆಸುತ್ತಿರುವ ಆರೋಪ ಈಗ ಕೇಳಿ ಬರ್ತಾ ಇದೆ. ಆಶ್ರಮ ಜಾಗ ಕಳೆದುಕೊಳ್ಳುವ ಭಯದಿಂದ ಶಿಷ್ಯರು ಪರಾರಿಯಾದ್ರ. ಅಹಮದಾಬಾದ್ನಿಂದ ಕಾಲ್ಕಿತ್ತಿದ್ದಾರೆ ನಿತ್ಯಾನಂದನ ಶಿಷ್ಯರು, ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಪೊಲೀಸರು ನಡೆಸಿದಂತಹ ಒಂದು ದಾಳಿ. ದಾಳಿಯ ಬಳಿಕ ಗುಜರಾತ್ನ ಅಹಮದಾಬಾದ್ನಲ್ಲಿ ಯಾವೊಬ್ಬ ಶಿಷ್ಯರು ಕೂಡ ಕಾಣಿಸ್ತಾ ಇಲ್ಲ. ನಿತ್ಯಾನಂದನ ಶಿಷ್ಯರೆಲ್ಲರೂ ಕೂಡ ಬಿಡದಿಯ ಕಡೆಗೆ ಹೊರಟ್ರ, ಕ್ರಮ ಕೈಗೊಳ್ತಾರೆ ಅನ್ನುವಂತಹ ಭಯದಲ್ಲಿ ಈಗ ಗುಜರಾತ್ ಆಶ್ರಮವನ್ನ ತೊರೆದಿದ್ದಾರ ನಿತ್ಯಾನ ಶಿಷ್ಯರು. ಶಾಲೆಗಾಗಿ ಭೂಮಿ ಪಡೆದು ಆಶ್ರಮ ನಡೆಸುತ್ತಿರುವಂತಹ ಆರೋಪ, ಆಶ್ರಮ ಜಾಗ ಕಳೆದುಕೊಳ್ಳುವಂತಹ ಭಯ ಈಗ ನಿತ್ಯಾನ ಶಿಷ್ಯರನ್ನ ಕಾಡ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ರಮೇಶ್, ದಾಳಿಯ ಬಳಿಕ ಈಗ ನಿತ್ಯಾನ ಶಿಷ್ಯರು ಅಹಮದಾಬಾದ್ನಿಂದ ಕಾಲ್ಕಿತ್ತಿದ್ದಾರೆ ಅನ್ನುವಂಥದ್ದು, ಎಲ್ಲಿಗೆ ಹೋದ್ರು, ಯಾವಾಗ ಎಲ್ಲರೂ ಕೂಡ ಅಲ್ಲಿಂದ ಕಾಲ್ಕಿತ್ತಿರುವಂಥದ್ದು, ಸದ್ಯಕ್ಕೆ ಸಿಗ್ತಾ ಇರುವಂತಹ ಅಪ್ಡೇಟ್ಸ್ ಏನು? ವೀಣಾ, ನಿನ್ನೆ ಮತ್ತು ಇವತ್ತು ಕೂಡ ಅಹಮದಾಬಾದ್ನಲ್ಲಿರುವಂತಹ ನಿತ್ಯಾನಂದನ ಆಶ್ರಮ ಏನಿದೆ ಆ ಆಶ್ರಮದಿಂದ ಅಲ್ಲಿರುವಂತಹ ಭಕ್ತರು ಮತ್ತೆ ಅವರ ಶಿಷ್ಯಂದ್ರೆ ಅಲ್ಲಿದ್ರು, ಅವರೆಲ್ಲರೂ ಕೂಡ ಲಗೇಜ್ ಸಮೇತ ಹೊರಗಡೆ ಬರ್ತಾ ಇರುವಂತಹ ದೃಶ್ಯಗಳು ಈಗ ಕಾಣ್ತಾ ಇರುವಂತಹದ್ದು. ಅದಕ್ಕೆ ಕಾರಣ ಏನಂದ್ರೆ, ಈ ಜನಾರ್ದನ್ ಶರ್ಮಾ ಅನ್ನುವಂತ ಒಬ್ಬ ವ್ಯಕ್ತಿ ತಮಿಳುನಾಡು ಮೂಲದವರು ತನ್ನ ಇಬ್ಬರು ವಯಸ್ಕ ಮಕ್ಕಳನ್ನ ಅಲ್ಲಿ ಹಿಡಿದಿಟ್ಕೊಳ್ಳಲಾಗಿದೆ ಅನ್ನುವಂತ ಒಂದು ದೂರಿನ ಹಿನ್ನೆಲೆಯಲ್ಲಿ ಗುಜರಾತ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತೆ ಪೊಲೀಸರು ದಾಳಿಯನ್ನ ಮಾಡಿದ್ರು. ದಾಳಿಯ ಸಂದರ್ಭದಲ್ಲಿ ಆಶ್ರಮದ ಒಳಗಡೆ ಸಾಕಷ್ಟು ಅಕ್ರಮ ನಡೀತಾ ಇದೆ, ಅದರಲ್ಲೂ ಸಣ್ಣ ಮಕ್ಕಳಿಗೆ ಕಿರುಕುಳವನ್ನ ಕೊಡಲಾಗ್ತಾ ಇದೆ, ಹರಾಸ್ಮೆಂಟ್ ಮಾಡಲಾಗ್ತಿದೆ ಅನ್ನುವಂಥದ್ದು ಕೂಡ ವಿಷಯ ಬಯಲಾಗಿತ್ತು. ಜೊತೆಗೆ ಕೆಲ ಮಕ್ಕಳು ಕೂಡ ಪೊಲೀಸರ ಮುಂದೆ ಒಂದಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು, ನಾವು ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ, ನಮ್ಗೆ ಇಲ್ಲಿ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದಾದ ನಂತರ ಪೊಲೀಸರು ಪ್ರಕರಣ ಗಂಭೀರವಾಗಿ ತೆಗೆದುಕೊಂಡು ತನಿಖೆಯನ್ನ ಮಾಡ್ತಿದ್ದಾರೆ. ಅಲ್ಲಿ ದಾಳಿ ಮಾಡಿದ ಸಂದರ್ಭದಲ್ಲಿ ಕೆಲವು ಲ್ಯಾಪ್ಟಾಪ್ಗಳು, ಜೊತೆಗೆ ಅಲ್ಲಿ ಸಿಕ್ಕಂತ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳು ಎಲ್ಲವೂ ಕೂಡ ನಿತ್ಯಾನಂದನ ವಿರುದ್ಧವೇ ಸಾಕ್ಷಿಗಳನ್ನ ಹೇಳ್ತಾ ಇದೆ. ಮತ್ತೊಂದು ಒಂದ್ ಕಡೆ ನಿತ್ಯಾನಂದನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಗುಜರಾತ್ ಪೊಲೀಸರು ಈ ಹಂತದಲ್ಲಿ. ಜೊತೆಗೆ ಅಲ್ಲಿ ಏನೋ ಒಂದು ಜಾಗವನ್ನ ತೆಗೆದುಕೊಂಡಿದ್ರು ಗುಜರಾತ್ನ ಸರ್ಕಾರದಿಂದ, ಆ ಜಾಗ ಶಾಲೆಯನ್ನು ನಡೆಸಲಿಕ್ಕೆ ಅವಕಾಶ ಜಾಗವನ್ನು ತೆಗೆದುಕೊಂಡು ಅದಾದ ನಂತರ ಆಶ್ರಮವನ್ನು ನಡೆಸಿದ್ದಾರೆ. ಅಲ್ಲಿ ಕೂಡ ಕಾನೂನು ಬಾಹಿರವಾಗಿ ಆಶ್ರಮ ನಡೆಸ್ತಾ ಇರುವಂತದ್ದು ಕೂಡ ಈಗ ಮೇಲ್ನೋಟಕ್ಕೆ ಸಾಬೀತಾಗಿರುವಂತದ್ದು. ಹಾಗಾಗಿ ಈ ಆಶ್ರಮವನ್ನು ನಡೆಸಲಿಕ್ಕೆ ಸರ್ಕಾರ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ತನಿಖೆ ನಡೆದದ್ದೇ ಆದಲ್ಲಿ ತಮ್ಮ ಎಲ್ಲ ಅಕ್ರಮಗಳು ಬಯಲಾಗುತ್ತೆ ಅನ್ನುವಂಥದ್ದು ಗೊತ್ತಾದಂತಹ ನಿತ್ಯ ಶಿಷ್ಯರು ಒಬ್ಬೊಬ್ಬರಾಗಿ ಕಾಲ್ ಕೀಳ್ತಾ ಇದ್ದಾರೆ. ಅದ್ರ ಹೊರಗಡೆ ಕಾಲ್ ಕೀಳುವಂತ ಸಂದರ್ಭದಲ್ಲಿ ಮಾಧ್ಯಮದ ಕೆಲವು ಸಿಬ್ಬಂದಿಗಳು, ಅಲ್ಲಿ ಸ್ಥಳೀಯ ಮಾಧ್ಯಮಗಳು ಅದನ್ನ ಅವ್ರನ್ನ ಮಾತಾಡ್ಸಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಎಲ್ಲಿಗೆ ಹೋಗ್ತಾ ಇದ್ವಿ, ಯಾಕೆ ಹೋಗ್ತಾ ಇದ್ವಿ, ಯಾವ್ದನ್ನು ಕೂಡ ಬಾಯಿ ಬಿಡ್ತಾ ಇಲ್ಲ. ಆದ್ರೆ ಲಗೇಜ್ ಸಮೇತ ಹೊರಗಡೆ ಹೋಗ್ತಾ ಇರುವಂತಹದ್ದು. ನಮಗೆ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ ಮೂಲ ಆಶ್ರಮ ಏನಿದೆ ಬಿಡದಿಯಲ್ಲಿ, ಆ ಬಿಡದಿ ಕಡೆ ಕೆಲವರು ಬರ್ತಾ ಇದ್ರೆ, ಇನ್ನು ಕೆಲವರು ಅವರವರ ಊರುಗಳ ಕಡೆ ಮತ್ತೆ ಬೇರೆ ಬೇರೆ ನಿತ್ಯನ ಆಶ್ರಮಗಳ ಕಡೆ ಸೇರ್ಕೊಳ್ತಾ ಇದ್ರೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ನಿನ್ನೆ ಮತ್ತೆ ಇವತ್ತು ಎಲ್ಲ ನಿತ್ಯನ ಶಿಷ್ಯರು ಮತ್ತೆ ಆ ಆಶ್ರಮದಲ್ಲಿ ಇದ್ದಂತ ಎಲ್ಲ ಸಿಬ್ಬಂದಿ ಕೂಡ ಲಗೇಜ್ ಸಮೇತ ಹೊರಗಡೆ ಬರ್ತಾ ಇರುವಂತಹದ್ದು. ಈ ಒಂದು ಜನಾರ್ದನ್ ಶರ್ಮಾ ನೀಡಿದಂತಹ ದೂರಿನ ಹಿನ್ನೆಲೆಯಲ್ಲಿ ಅಹಮದಾಬಾದ್ನಲ್ಲಿರುವಂತಹ ನಿತ್ಯನ ಆಶ್ರಮವೇ ಖಾಲಿ ಆಗ್ತಾ ಇರುವಂತದ್ದು ಸದ್ಯಕ್ಕೆ ಸಿಕ್ಕಿರುವಂತಹ ಅಪ್ಡೇಟ್. ಎಸ್, ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿಗಾಗಿ. ಗುಜರಾತ್ ಸರ್ಕಾರದಿಂದ ಇವರು ಜಾಗವನ್ನ ತೆಗೆದುಕೊಳ್ಳೋದು, ಶಾಲೆ ನಡೆಸ್ತೀವಿ ಅಂತ ಹೇಳಿ, ಆದ್ರೆ ಅಲ್ಲಿ ಮಾಡ್ತಾ ಇರುವಂತದ್ದು ಆಶ್ರಮವನ್ನ ಅಲ್ಲಿ ನಡೆಸ್ತಾ ಇದ್ದಾರೆ. ಸೊ ಇದು ಈಗ ಬಯಲಾಗ್ತಾ ಇರುವಂತಹ ವಿಚಾರ. ಅಷ್ಟೇ ಅಲ್ಲ, ಮಕ್ಕಳನ್ನ ಅಲ್ಲಿ ದೌರ್ಜನ್ಯ, ಮಕ್ಕಳ ಮೇಲೆ ದೌರ್ಜನ್ಯವನ್ನ ಎಸಕಲಾಗ್ತಾ ಇದೆ ಅನ್ನುವಂಥದ್ದನ್ನ ಸ್ವತಃ ಅಲ್ಲಿನ ಕೆಲ ಮಕ್ಕಳೇ ಬಾಯಿ ಬಿಟ್ಟಿರೋದ್ರಿಂದಾಗಿ ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಪೊಲೀಸರು ದಾಳಿ ನಡೆಸಿದಂತಹ ವೇಳೆಯಲ್ಲಿ ತಿಳಿದು ಬಂದಿರುವಂಥದ್ದು. ಈಗ ನಿತ್ಯಾನ ಶಿಷ್ಯರೆಲ್ಲರೂ ಕೂಡ ಅಹಮದಾಬಾದ್ ಆಶ್ರಮದಿಂದ ಕಾಲ್ಕಿತ್ತಿದ್ದಾರೆ.